ಮತದಾನದಲ್ಲಿ ಮಾತ್ರ ಕಟ್ಟುವಂತ ಎಲ್ಲ ಕೂಡ ನಿಯಮಗಳಿದೆ. ಈ ನಿಯಮಕ್ಕೆ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿ ಅಧಿಕಾರಿಗಳು ಇಂಥದ್ದು ಸಹಾಯ ಮಾಡಬಹುದು ಅಂತೇಳಿ ಬಹುಶಃ ಇವತ್ತು ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದ ಆಗುವಂತಹ ಮ್ಯಾಕ್ಸಿಮಮ್ ಎಫರ್ಟ್ ಮತ್ತು ಎಲ್ಲ ರೀತಿಯ ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ಪ್ರಯೋಗ ಶಕ್ತಿ ರೀತಿಯಲ್ಲಿ ನಮ್ಮ ಕೆಲಸ ನಾವು ಅದನ್ನು ಮಾಡ್ತೇವೆ. ಮತ್ತು ಬೇರೆ ಎಲ್ಲ ಮೇಲೆ ವಿಚಾರವನ್ನು ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮತಗಳನ್ನು ನೋಡಿಕೊಳ್ತೇವೆ. ಅದು ಜಿಲ್ಲಾಧಿಕಾರಿಗಳು ಅಧಿಕಾರಿ ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ ಯಾವ ರೀತಿ ಮಾಡಬೇಕು ಅದೇ ಪ್ರಯೋಗ ಮತ್ತೆ ಪರಿಹಾರ ಈಗಾಗಲೇ ಹೇಳಿದ್ದೇವೆ. ಸರ್ಕಾರ ಈಗಾಗಲೇ ಇವತ್ತು ಮೃತಪಟ್ಟವರಿಗೆ ಕೂಡ ಇವತ್ತು ಅವ್ರ ಕುಟುಂಬ ಪರಿಹಾರ ಇದೆ. ಮನೆ ಮನೆ ಇದ್ದಕ್ಕೂ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ, ಅದು ಕೂಡ ಪರಿಹಾರ ಇದೆ. ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಿಂದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕೊಡುವಂತಹ ಕೂಡ ಪರಿಹಾರ ಇದೆ. ಇದನ್ನು ಕೂಡ ಯಾವಾಗ ಅಂತ ಹೇಳಿದರೆ ಫಸ್ಟ್ ನಮಗೆ ಇವತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಕುಟುಂಬ ಜೊತೆ ಮುಖ್ಯ ಸಂಸ್ಕಾರ ಆಗಬೇಕು. ನಂಬರ್ ಒನ್. ನಂಬರ್ ಟೂ, ಇಲ್ಲಿರುವ ಟೆಂಪರರಿ ಪ್ರೊಟೆಕ್ಷನ್ ಹೀಗೆ ಕೆಲಸ ಮಾಡಿಕೊಂಡು ಇದು ಇನ್ನೂ ಜಾರಿಯಾದ ರೀತಿ ನೋಡಿಕೊಂಡು ಆದ ನಂತರ ಈ ಊರವರು ಆ ಕುಟುಂಬಸ್ಥರು ಜಿಲ್ಲಾಧಿಕಾರಿ ಕೂತ್ಕೊಂಡು ಏನೆಲ್ಲ ಮಾಡ್ತೇನೆ.